ಶಿಕ್ಷಣ ಕಾಶಿ ಮಜಲಟ್ಟಿ ವಸತಿ ನಿಲಯಗಳಿಗೆ ಸಮರ್ಪಕ ಮೂಲಭೂತ ಸೌಲಭ್ಯ ಶಾಸಕ ದುರ್ಯೋಧನಾಯ್ಕೊಳೆ ಗ್ರಾಮೀಣ ಪ್ರದೇಶದಲ್ಲಿರುವ ಮಜಲಟ್ಟಿ ಈಗ ಶಿಕ್ಷಣದ ಕಾಶಿಯಾಗಿ ಬೆಳವಣಿಗೆ ಕಂಡಿದೆ ಹೀಗಾಗಿ ಮಜಲಟ್ಟಿಯಲ್ಲಿ ಹೆಚ್ಚುವರಿಯಾಗಿ ವಸತಿ ನಿಲಯ ಮಂಜರಾತಿಗೆ ವಿಶೇಷ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕ ದುರ್ಯೋಧನಾಯ್ಕೊಳೆ ಹೇಳಿದರು ಶನಿವಾರ ತಾಲ್ಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ನೂತನವಾಗಿ ಮಂಜೂರಾದ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಉದ್ಘಾಟಿಸಿ ಅವರು ಮಾತನಾಡಿದರು ನಮ್ಮ ರಾಜ್ಯದಾಗ ಕೂಡ ಒಂದು ಹೆಸರುವಾಸಿ ಹೆಸರನ್ನ ಪಡೆದಂತ ಇದು ಮಜಲಟ್ಟಿ ಗ್ರಾಮ ವಿದ್ಯಾಸಂಸ್ಥೆಯಿಂದ ಅದಕ್ಕೆ ಗ್ರಾಮದವರ ಶ್ರಮ ಮತ್ತು ಈ ಭಾಗದ ಎಲ್ಲ ಹಿರಿಯರದು ಶ್ರಮ ಮತ್ತು ಮುಖ್ಯ ಈ ಗುರುಬಳಗ ಏನ್ ಇವರು ಕುತ್ತರ್ಲ ಮ್ಯಾಗ ಇಬ್ರು ಇಂತವರು ಬಹಳ ಶ್ರಮ ಹಾಕಿ ಈ ಭಾಗದ ವಿದ್ಯಾರ್ಥಿಗಳಾಗಲಿ ಮತ್ತು ಹೊರಗಿನ ತಾಲೂಕಿನ ವಿದ್ಯಾರ್ಥಿಗಳು ಇಲ್ಲಿ ಬಂದ ಕ್ಯೂ ಹಚ್ಚಿ ಇಲ್ಲಿ ಅಡ್ಮಿಷನ್ ಮಾಡ್ಕೊಂಡ ಬೋಧನೆಯನ್ನು ಪಡ್ಕೊಂಡ ರಾಜ್ಯದಲ್ಲಿ ಗುರುತಿಸಲಿಕ್ಕೆ ಇಲ್ಲಿ ಒಂದು ವಿದ್ಯಾಭ್ಯಾಸ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋದ್ರಿಂದನ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಿನ ಮಕ್ಕಳು ಇಲ್ಲಿ ಕ್ಯೂ ಹಚ್ಚಕತ್ತ ಅದಕ್ಕೆ ಬಹಳ ಸಂತೋಷ ಅದಕ್ಕೆ ಇಲ್ಲಿ ಗುರು ಬಳಗಕ್ಕೂ ಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಉಳಿದೈತೆ ಆದರೂ ಕೂಡ ಅಲ್ಲಿ ಇಷ್ಟ ಬೇಡಿಕೆ ಇಲ್ಲ ಇಂತ ಒಂದು ಸಣ್ಣ ಹಳ್ಳಿ ಮದಲಟ್ಟಿ ಗ್ರಾಮದಾಗ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಎಲ್ಲ ಈ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಮಕ್ಕಳದ ಬೇಡಿಕೆ ಅದ ಅಂತ ಹಿರಿಯರು ಏನೋ ಒಂದು ಕ್ರಮ ಹಾಕಿ ಇಲ್ಲಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಆ ಹಿರಿಯರು ಕೂಡ ನಾವು ಬೆನ್ನುವಾಗಬೇಕಾದ್ರೆ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಮಗೆ ಬಹಳ ಪ್ರಯತ್ನವನ್ನು ಮಾಡಿದರು ನಮ್ಮ ಕೈ ಜೋಡಿಸಿದರು ನಮ್ಮ ಕೂಡ ಅವರದ ಆಶೀರ್ವಾದ ಕೂಡ ಈ ಮಂಜೂರಾಗಲಿಕ್ಕೆ ಆಯ್ತು ಅದು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾ ಧನ್ಯವಾದಗಳನ್ನು ಉಸ್ತುವಾರಿ ಸಚಿವರಿಗೆ ಮಾಡಲಿಕ್ಕೆ ಮಜಲಟ್ಟಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಮ್ಮರವಾಗಿ ಬೆಳೆದು ನಿಂತಿದೆ ಬೆಳಗಾವಿ ಜಿಲ್ಲೆಯ ಹೊರತುಪಡಿಸಿ ನೆರೆಯ ಜಿಲ್ಲೆಯ ಮಕ್ಕಳು ಸಹ ಮಜಲಟ್ಟಿಯ ಸರ್ಕಾರಿ ಪಿಯು ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆಯಲು ಶತಪ್ರಯತ್ನ ಮಾಡುತ್ತಾರೆ ಪ್ರತಿ ವರ್ಷ 2000 ಕ್ಕೂ ಅಧಿಕ ಮಕ್ಕಳು ಮಜಲಟ್ಟಿಯಲ್ಲಿ ಶಿಕ್ಷಣ ಪಡೆಯುವುದರಿಂದ ವಸತಿ ನಿಲಯ ಬಡ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದರು ನೂತನವಾಗಿ ಮಂಜೂರಾದ ವಸತಿ ನಿಲಯ ಉದ್ಘಾಟನೆಯಾಗಲು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೊಡುಗೆ ಅಪಾರವಾಗಿದೆ ಈಗ ಇರುವ ಎಲ್ಲಾ ವಸತಿ ನಿಲಯಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಪ್ರಯತ್ನ ಮಾಡುತ್ತೇನೆ ಸ್ಥಳೀಯ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಅದರಂತೆ ಗ್ರಾಮದ ಬಾಳುಮಾಮ ದೇವಸ್ಥಾನದ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಗ್ರಾಮಸ್ಥರು ಭಕ್ತಿ ಭಾವದಿಂದ ದೇವಸ್ಥಾನ ನಿರ್ಮಿಸಿಕೊಳ್ಳಬೇಕು ಎಂದರು ದೇವರ ಪಾದಕ ಹಣೆಮಣಿದು ಇವತ್ತು ಮಜಲಟ್ಟಿ ಗ್ರಾಮದಲ್ಲಿ ಬಾಳುಮಾಮ ದೇವಸ್ಥಾನ ಕಟ್ಟಡ ಸಲುವಾಗಿ ಶಾಸಕರ ನಿಧಿ ಒಳಗೆ 5 ಲಕ್ಷ ರೂಪಾಯಿ ವಿಶೇಷ ಅನುದಾನವನ್ನು ಇಲ್ಲಿ ಎಲ್ಲ ಬಾಳುಬಾಮನ ಭಕ್ತರ ಒಂದು ಒತ್ತಾಸೆ ಮೇರೆಗೆ ಇವತ್ತು ನಾವು 5 ಲಕ್ಷ ರೂಪಾಯಿ ಮಂಜೂರು ಮಾಡಿ ಇವತ್ತು ಭವನದ ಭೂಮಿ ಪೂಜೆಯನ್ನು ಎಲ್ಲ ಮೊದಲಿಟ್ಟಿ ಗ್ರಾಮದ ಎಲ್ಲ ಹಿರಿಯರು ಮತ್ತು ಯುವಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಕೂಡ್ಕೊಂಡು ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿದೆವು ಅದಕ್ಕೆ ಈ ಬಾಳುಮಾಮನ ಎಲ್ಲ ಭಕ್ತಾದಿಗಳಿಗೆ ನಾನು ಕಳ್ಕಳಿ ವಿನಂತಿ ಏನಂದ್ರೆ ತಾವು ಸಹಕಾರ ಕೊಟ್ಟ ತಾವು ಮುಂದಿತ್ತ ಒಳ್ಳೆಯ ಕೆಲಸವನ್ನು ತಾವು ಮಾಡ್ಕೊಂಡ ಈ ಭಕ್ತಾದಿಗಳಿಗೆ ಭವನದ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಂದ ವಿನಂತಿಯನ್ನು ಮಾಡ್ಕೊಂಡು ಜಿಲ್ಲಾ ಪಂಚಾಯಿತಿ ಇಂಜಿನಿಯರು ಕೂಡ ಆಗಮಿಸಿದರು ಅವರು ಕೂಡ ಈ ಕಟ್ಟಡವನ್ನು ಒಳ್ಳೆಯ ರೀತಿಯಿಂದ ಕಟ್ಟಿಸಿ ಕೊಡಬೇಕಂತೇಳಿ ಅವ್ರಿಗೆ ಕಿವಿ ಮಾತನ್ನು ಹೇಳಿ ಎಲ್ಲ ಗುರು ಹಿರಿಯರಿಗೂ ಮತ್ತು ಇಲ್ಲಿ ಮಜಲಟ್ಟಿ ಕ್ರಾಸ್ ಹತ್ತಿರ ಈಗ ಹೊಸದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆಯ ಸಮಾಜ ಕಲ್ಯಾಣ ವತಿಯಿಂದ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ಉದ್ಘಾಟನೆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ್ಕೊಂಡು ಈಗ ಅದನ್ನು ಉದ್ಘಾಟನೆಯನ್ನು ನೆರವೇರಿಸಿ ನಾವು ಈ ಭೂಮಿ ಪೂಜೆಗೆ ಇಲ್ಲಿ ಬಂದಿದ್ದೆವು ಅಲ್ಲಿ ಈಗಾಗಲೇ 100 ಮಕ್ಕಳದ ಒಂದು ಹಾಸ್ಟೆಲ್ ಮಂಜೂರಾಗಿ 75% ಅದರಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳು 25% ಒ ಬಿ ಸಿ ಮಕ್ಕಳು ಈಗಾಗಲೇ 100 ಎಲ್ಲನೂ ಕೂಡ ಪೂರ್ತಿಯಾಗೈತಿ ಭಾಳ ಅದೊಂದು ಸಂತೋಷ ಮತ್ತು ಇಲ್ಲಿ ಮೊದಲಿಟ್ಟು ಮೊದಲಿನ ಹಾಸ್ಟೆಲ್ದೊಳಗೆ ಹುಡುಗರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಭಾಳ ಬೇಡಿಕೆ ಇರೋದ್ರಿಂದ ಅದನ್ನು ಎಲ್ಲರೂ ಕೂಡ್ಕೊಂಡ ನಮ್ಮ ಜಿಲ್ಲೆಯ ಲೋಕೋಪಯೋಗಿ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಕೂಡ ಪತ್ರವನ್ನು ಕೊಟ್ಟು ನಮಗೆ ಸಹಕಾರ ಕೊಟ್ಟರು ಮಂಜೂರಾಗಲಿಕ್ಕೆ ಅವರು ಕೂಡ ಸಹಕಾರ ಮಾಡಿದರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾನೋ ಅದಕ್ಕೆ ಮುಂದಿನೂ ಕೂಡ ಮಹಿಳಾ ಒಂದು ಹಾಸ್ಟೆಲ್ ಇರ್ಬೋದು
ಇನ್ನು ಒಬಿಸಿ ಹಾಸ್ಟೆಲ್ ಇರುವುದು ಅವಕ್ಕೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಇದೊಂದು ಮಜಲಿಟ್ಟಿ ಅಂದ್ರೆ ಶಿಕ್ಷಣದ ಕಾಶಿ ಅಂತೇಳಿ ಒಂದು ಹೆಸರಾಗೈತಿ. ಅದಕ್ಕೆ ಭಾಳ ಸಂತೋಷ. ನಾವೊಂದು ನಾಲ್ಕನೇ ಬಾರಿ ಶಾಸಕ ಇಲ್ಲಿ ನನ್ನ ಮತಕ್ಷೇತ್ರದೊಳಗೆ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಶಿಕ್ಷಣ ಸಂಸ್ಥೆ ಬೆಳೆದೈತಿ. ಅದು ಖಾಸಗಿ ಅಲ್ಲ, ಸರ್ಕಾರಿ ಸಂಸ್ಥೆ. ಚಿಕ್ಕೋಡಿ ಈಗ ಜಿಲ್ಲಾ ಆಗುವಂಥ ಮಟ್ಟಕ್ಕೆ ಬಂದು ನಿಂತೈತಿ. ಆ ಹಂತದಲ್ಲಿ ಕೂಡ ಇಷ್ಟು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಇಲ್ಲ. ಇಂಥ ಒಂದು ಮಡ್ಡಿ ಭಾಗದಾಗ ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಮಕ್ಕಳ ಇಲ್ಲಿ ಒಳ್ಳೆಯ ಗುಣಮಟ್ಟ ಇರೋದ್ರಿಂದ ಇಲ್ಲಿ ಎಲ್ಲರೂ ಬೇಡಿಕೆ ಹೆಚ್ಚ. ಮತ್ತು ಇಲ್ಲಿ ಶಿಕ್ಷಕ ಗುರುಗಳಿಗೂ ಕೂಡ ಒಳ್ಳೆಯ ಒಂದು ಪ್ರಾಮಾಣಿಕ ಒಂದು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಎಲ್ಲ ಮಕ್ಕಳಿಗೆ ಕೊಡ್ತಾರೋ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೆ ಶುಭವಾಗಲಿ, ಎಲ್ಲರಿಗೆ ನಮಸ್ಕಾರ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ದುಂಡಪ್ಪ ಸನದಿ, ಸಮಾಜ ಕಲ್ಯಾಣಾಧಿಕಾರಿ ರವಿಕುಮಾರ, ಪ್ರಾಚಾರ್ಯ ಆನಂದ ಕೋಳಿ, ನ್ಯಾಯವಾದಿ ಸಂತ್ರಾಮ ಕುಂಡ್ರುಕ, ರವಿ ಹಿರೇಕೋಡಿ, ಬಸವ ಪ್ರಭು ಕುಂಡ್ರುಕ, ಶ್ರೀಧರ್ ಪಾಟೀಲ, ಉಪ ಪ್ರಾಚಾರ್ಯ ಜೆಸಿ ತಂಗಡಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.